ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ. ಹಲವರಿಗೆ ಜೀವನದಲ್ಲಿ ಬರೀ ದುಃಖವೇ ಸಿಗುತ್ತದೆ ಮತ್ತು ಸತ್ತ ಬಳಿಕ ಮೋಕ್ಷವೂ ಸಿಗುವುದಿಲ್ಲ, ಯಾಕಂದರೆ ಇದು ಪೂರ್ವಜನ್ಮದ ಪಾಪ ಅಂತ ಹೇಳಲಾಗುತ್ತೆ. ಆದರೆ ನೀವು ಜೀವನದಲ್ಲಿ ಸುಖವಾಗಿರಬೇಕು ಮತ್ತು ನಿಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಹೇಳಿದರೆ 10 ಕೆಲಸಗಳನ್ನು ಮಾಡಬೇಕು. ಆ ಕೆಲಸಗಳೇನು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯ ಕೆಲಸ ದುಡ್ಡು ಕೂಡಿಡುವುದು. ನೀವು ದುಡಿದ ಹಣದಲ್ಲಿ 3 ಭಾಗ ಮಾಡಬೇಕು. ಮೊದಲನೆಯ ಭಾಗದಲ್ಲಿ ಭವಿಷ್ಯಕ್ಕಾಗಿ ದುಡ್ಡನ್ನು ಕೂಡಿಡಿ. ಎರಡನೆಯ ಭಾಗದಲ್ಲಿ ದಾನ ಧರ್ಮಕ್ಕಾಗಿ ಹಣ ತೆಗೆದಿಡಿ. ಮೂರನೆಯ ಭಾಗದ ಹಣವನ್ನು ಜೀವನ ನಡೆಸಲು ಖರ್ಚು ಮಾಡಿ. ಎರಡನೆಯ ಕೆಲಸ ಕೋಪ ಮಾಡುವುದು ಮತ್ತು ಕೋಪ ಭರಿಸುವುದು, ಎರಡನ್ನೂ ಬಿಡಬೇಕು. ನಾವು ಕೋಪ ಮಾಡುವುದನ್ನು ಕಡಿಮೆ ಮಾಡಿದಷ್ಟು ಹಲವರು ನಮಗೆ ಆಪ್ತರಾಗುತ್ತಾರೆ. ಅದೇ ರೀತಿ ಇನ್ನೊಬ್ಬರಿಗೆ ಕೋಪ ಭರಿಸುವ ಮಾತನಾಡಿದಷ್ಟು ಜನ ನಮ್ಮಿಂದ ದೂರವಾಗ್ತಾರೆ. ಹಾಗಾಗಿ ಕೋಪ ಮಾಡಿಕೊಳ್ಳಲೂ ಬಾರದು ಮತ್ತು ಇನ್ನೊಬ್ಬರಿಗೆ ಕೋಪ ಭರಿಸುವ ಮಾತನ್ನು ಆಡಲೂ ಬಾರದು. ಕೋಪ ನಮ್ಮನ್ನೇ ಸುಡುವ ಬೆಂಕಿ ಇದ್ದಂತೆ. ಅದರಿಂದ ನಮಗೇ ನಷ್ಟ. ಇನ್ನು ನಾವಾಡಿದ ಮಾತನ್ನು ಹಿಂಪಡೆಯಲಾಗುವುದಿಲ್ಲ. ಹಾಗಾಗಿ ಉತ್ತಮ ಮಾತುಗಳನ್ನೇ ಆಡಬೇಕು. ಮೂರನೆಯ ಕೆಲಸ ಉಪವಾಸ ಮಾಡುವುದು. ನಾವು ಶಕ್ತಿವಂತರಾಗಿರಲು ಭೋಜನ ಮಾಡುವುದು ತುಂಬ ಮುಖ್ಯವಾಗಿದೆ. ಅದೇ ರೀತಿ ನಾವು ಆರೋಗ್ಯವಾಗಿರಲು ತಿಂಗಳಿಗೊಮ್ಮೆಯಾದರೂ ಉಪವಾಸ ಮಾಡಬೇಕು. ಉಪವಾಸವೆಂದರೆ ಚೆನ್ನಾಗಿ ಹಣ್ಣು ಹಂಪಲು ತಿಂದು ಹಾಲು ಕುಡಿದು ಉಪವಾಸ ಮಾಡೋದಲ್ಲ, ಬದಲಾಗಿ ಬರೀ ನೀರನ್ನು ಕುಡಿದು ದೇವರ ನಾಮಸ್ಮರಣೆ ಮಾಡುತ್ತಾ ಉಪವಾಸ ಮಾಡುವುದು. ಹೀಗೆ ಉಪವಾಸ ಮಾಡಿದರೆ ಅದರ ಫಲವೂ ಸಿಗುತ್ತದೆ, ಆರೋಗ್ಯವೂ ದಕ್ಕುತ್ತದೆ. ನಾಲ್ಕನೆಯ ಕೆಲಸ ಮುಸ್ಸಂಜೆ ಹೊತ್ತಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವುದು. ಇದನ್ನು ಹಿರಿಯರು ಪದೇ ಪದೇ ಹೇಳ್ತಾ ಇರ್ತಾರೆ. ಏನಂದರೆ ಮುಸ್ಸಂಜೆಗೆ ದೀಪ ಹಚ್ಚಿದ ಮೇಲೆ ಪ್ರಾರ್ಥನೆ ಮಾಡಬೇಕು, ಉತ್ತಮ ಮಾತುಗಳನ್ನು ಆಡಬೇಕು. ದೀಪ ಹಚ್ಚುವ ಮುನ್ನವೇ ನಿದ್ದೆ, ತಲೆಬಾಚಿಕೊಳ್ಳುವುದು, ಕಸಗುಡಿಸುವುದು ಇತ್ಯಾದಿ ಕೆಲಸಗಳನ್ನು ಮಾಡಿಬಿಡಬೇಕು. ದೀಪ ಹಚ್ಚಿದ ಬಳಿಕ ಇದೆಲ್ಲ ಮಾಡುವುದು ನಿಷಿದ್ಧ, ಯಾಕಂದರೆ ಈ ವೇಳೆ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ. ಹಾಗಾಗಿ ಮುಸ್ಸಂಜೆ ಹೊತ್ತಿಗೆ ಕೆಟ್ಟದ್ದನ್ನು ಮಾತನಾಡದೆ, ಕಣ್ಣೀರು ಹಾಕದೆ, ಜಗಳವಾಡದೆ ಶಾಂತವಾಗಿ ದೇವರ ನಾಮಸ್ಮರಣೆ ಮಾಡಬೇಕು ಅಂತ ಹೇಳೋದು. ಐದನೆಯ ಕೆಲಸ ಯಾವಾಗಲೂ ಸತ್ಯವನ್ನೇ ಮಾತನಾಡಿ. ಶಿವಪುರಾಣದ ಪ್ರಕಾರ ನೀವು ಯಾರಿಗೂ ಮೋಸ ಮಾಡದೆ, ಸುಳ್ಳು ಹೇಳದೆ ಪ್ರಾಮಾಣಿಕವಾಗಿ ಜೀವನ ಮಾಡಿದರೆ ನಿಮ್ಮ ಜೀವನವೂ ಉತ್ತಮವಾಗಿರುತ್ತದೆ. ಇದರಿಂದ ಪುಣ್ಯವೂ ಪ್ರಾಪ್ತಿಯಾಗುತ್ತೆ. ಸುಳ್ಳು ಹೇಳದೆ ನಿಯತ್ತಿನಿಂದ ಮಾಡಿದ ಕೆಲಸದಿಂದ ಬಂದ ಸಂಪಾದನೆಯಿಂದ ಉತ್ತಮ ಜೀವನವನ್ನು ನಡೆಸಬಹುದು. ಅದೇ ಮೋಸ ಮಾಡಿ ವಂಚನೆಯಿಂದ ದುಡ್ಡು ಸಂಪಾದನೆ ಮಾಡಿದರೆ ಮುಂದೊಂದು ದಿನ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಯಾವಾಗಲೂ ಸತ್ಯವನ್ನೇ ಹೇಳಿ ಪ್ರಾಮಾಣಿಕರಾಗಿರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.